ಮತ್ತೆ ರೈತರಿಗೆ ಏನು ರೈತರಿಗೆ ಆದ್ಯತೆ ಕೊಟ್ಟಿದ್ದೀವಿ ನಾವು, ರೈತರ ಮಗ, ರೈತರು ಪ್ರಗತಿ ಮಾಡ್ತೀವಿ ಅನ್ನೋದು ಇದೇನಾ? ಏನು ಹಸಿರು ಶಾಲೆ ಹಾಕಿಬಿಟ್ರೆ ರೈತರು ಎಲ್ಲ ಉದ್ದಾರ ಆಗ್ಬಿಟ್ರ? ಪಾಪ ಅವರು ಬಜೆಟ್ ಮಂಡಿಸುವಾಗ, ಓದ್ತಾ ಕೇಳುವಾಗ ಹಸಿರು ಶಾಲೆ ಹಾಕಂದು ಬರ್ತಾರೆ. ನಾವೆಲ್ಲ ರೈತರ ಮಕ್ಕಳೇ. ಅವರು ವ್ಯವಸಾಯ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಅವರು ಊರು ಬಿಡ್ಬಿಟ್ಟು ಮಂಡ್ಯಕ್ಕೆ ಬಂದ್ಬಿಟ್ಟಿದ್ರು, ಮಂಡ್ಯದಲ್ಲಿ ಓದ್ಕೊಂಡಿದ್ರು ಅವ್ರ ತಾತನ ಮನೇಲಿ ಯಾರೋ. ಆಮೇಲೆ ನಿಂಬೆಹಣ್ಣು ವ್ಯಾಪಾರ ಮಾಡ್ತೀವಿ ಅಂತ ಮಾಡ್ತಿದ್ರು ಸ್ವಲ್ಪ ಮಾರುಕಟ್ಟೆನಲ್ಲಿ. ಆಮೇಲೆ ಶಿಕಾರಿಪುರ್ ಕೊಟ್ಟೋದ್ರು. ಮತ್ತೆ ಎಲ್ಲಿ ವ್ಯವಸಾಯ ಮಾಡಿದ್ರು ಅವರು? ನಾವೆಲ್ಲ ರೈತರ ಕುಟುಂಬದಲ್ಲೇ ಹುಟ್ಟಿರೋರು. ಶಾಲೆ ಹಾಕೊಂಡ ತಕ್ಷಣನೇ ರೈತರ ಪರ ಇದ್ದೀವಿ ಅಂತ ಹೇಳಕ್ ಬರಲ್ಲ. ಹಂಗೆ ನಾನು 3 ವರ್ಷ ಶಾಲೆ ಹಾಕೊಂಡಿದ್ದೆ ಹೆಸರು ಶಾಲೆನ, ರೈತರ ಸಂಘಟನೆಯಲ್ಲಿದ್ದಾಗ 2000 ಅಲ್ಲ 80-83 ಐ ವಾಸ್ ಇನ್ ರೈತ ಸಂಘ ನಂಜುಂಡ ಸ್ವಾಮಿ ಜೊತೆನಲ್ಲಿ. ಇರಲಿ ಬಿಡಿ, ನಾನು ಅದನ್ನು ಹೆಚ್ಚು ಟೀಕೆ ಮಾಡಕ್ಕೆ ಸುಮ್ಮನೆ ಪ್ರಾಸಂಗಿಕ ಹೋಗಿ ಮಾತಾಡಿದ್ದೀನಿ. ಹಾಕೊಳ್ಳಿ ಪಾಪ, ನಂದೇನು ತಕರಾರಿಲ್ಲ. ಹಸಿರು ಶಾಲಾರ ಹಾಕೊಳ್ಳಿ, ಎಲ್ಲೋ ಶಾಲಾರ ಹಾಕೊಳ್ಳಿ, ಕಾವಿ ಶಾಲಾರೆ ಅಂತದ್ದು ಅದನ್ನು ಯಾವ್ದಾದ್ರು ಹಾಕೊಳ್ಳಿ, ಕೇಸರಿ ಶಾಲಾರು ಹಾಕೊಳ್ಳಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ನೀವು ಹೇಳೋದೊಂದು ಮಾಡೋದೊಂದು ಯಾಕೆ ಮಾಡ್ತೀರಿ? ಜನಗಳಿಗೆ ಯಾಕೆ ಭ್ರಮೆ ಹುಟ್ಟಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೀರಿ? ಸುಳ್ಳು ಯಾಕೆ ಹೇಳ್ತೀರಿ? ಇಲ್ಲಿರ್ಬೇಕಲ್ಲ, ರಿಫ್ಲೆಕ್ಟ್ ಆಗಿರ್ಬೇಕಲ್ಲ ಬಜೆಟ್ನಲ್ಲಿ. ವಾಟ್ ಎವರ್ ಯು ಸೇ ಔಟ್ ಸೈಡ್ ದಿ ಹೌಸ್ ಆರ್ ಇನ್ ಸೈಡ್ ದಿ ಹೌಸ್, ಇಟ್ ಶುಡ್ ಬಿ ರಿಫ್ಲೆಕ್ಟೆಡ್ ಇನ್ ದಿ ಬಜೆಟ್. ಇಟ್ ಹಸ್ ನಾಟ್ ಬಿನ್ ಸೀನ್. ಸೊ ರೈತರದ್ದು ಏನೂ ಇಲ್ಲ, ಕೃಷಿನಲ್ಲಿ ಏನೂ ಇಲ್ಲ, ನೀರಾವರಿಗೇನು ಹೆಚ್ಚು ಒತ್ತು ಕೊಟ್ಟಿಲ್ಲ ಇವರು. ಆಮೇಲೆ ಮಹದಾಯಿ ಅದ್ರ ಕ್ರೆಡಿಟ್ ಇವ್ರು ತಕೊಳ್ಳೋಕೆ ಹೊರಟೋಗಿದ್ದಾರೆ. ಇವ್ರನ್ನ ಕರ್ಕೊಂಡ್ಬಂದು, ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡ್ಬಂದು ಸಭೆ ಮಾಡಿಸಿ, ನರೇಂದ್ರ ಮೋದಿ ಯಾವ ನರೇಂದ್ರ ಮೋದಿ ಅವರು? ನಾವು ನಿಯೋಗ ಹೋದಾಗ 2 ನೀವು ಗೋವಾದವ್ರನ್ನ ಮಹಾರಾಷ್ಟ್ರದವ್ರನ್ನ ನಮ್ಮನ್ನು ಕರೆದು ಚರ್ಚೆ ಮಾಡ್ರಿ ಅಂತಂದ್ರೆ ಆಗಲ್ಲ ಅಂತಂದ್ರು. ಅವ್ರನ್ನ ಕರ್ಕೊಂಡ್ಬಂದು ಮಾಡ್ತಾರ. ಇವತ್ತೇನಾದರೂ ಟ್ರಿಬ್ಯುನಲ್ನಲ್ಲಿ ನಾವು ವಾದ ಮಾಡಿರೋದು ಅಂದರೆ ನಮ್ಮ ಲಾಯರ್ಗಳು, ನಮ್ಮ ಸರ್ಕಾರ ಇದ್ದಾಗ ಟ್ರಿಬ್ಯುನಲ್ ತೀರ್ಪು ಬಂದದ್ದು, ಸುಪ್ರೀಂ ಕೋರ್ಟ್ ತೀರ್ಪೀಗೆ ಬಂದಿದೆ. ಅದು ಇವ್ರದ್ದೇನು ಶ್ರಮ ಇಲ್ಲ, ಅದಕ್ಕೆ ಏನಿಲ್ಲ. ಇದೇ ಯಡಿಯೂರಪ್ಪ ನೀರು ಇಂಥ ದಿನ ಕೊಡಿಸ್ತೀನಿ ಅದು ಯಾವತ್ತು ಆಗಲಿಲ್ಲ. ಗೋವಾದವ್ರ ಜೊತೆ ಮಾತಾಡ್ತೀವಿ ಅದು ಅದು ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ನ ನಮ್ಮ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ, ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ. 14.32 TMC ನೀರು ನಮಗೆ ಕೊಟ್ಟಿದ್ದಾರೆ, ಅದು ಟ್ರಿಬ್ಯುನಲ್ ಅವರು ಕೊಟ್ಟಿದ್ದರು. ಸೊ ಈಗ ಅದ್ರ ಕ್ರೆಡಿಟ್ ತಗೊಳಕ್ ಹೋಗಿದ್ದಾರೆ. ವಾಟ್ ಈಸ್ ದರ್ ಕಾಂಟ್ರಿಬ್ಯೂಷನ್ ಟು ದಿಸ್? ಗೋವಾ ಮುಖ್ಯಮಂತ್ರಿ ಅವ್ರ ಪಕ್ಷದವ್ರನ್ನೇ ಕರೆದು ಮಾತಾಡಲಿಲ್ಲ ಇವರು. ಪ್ರಧಾನಮಂತ್ರಿಗಳು ಮೀಟಿಂಗ್ ಮಾಡೋಕ್ಕಾಗಿದೆ, ನಾವು ಹೋಗಿದ್ದಾಗ ಆಗಲ್ಲ ಅಂದ್ಬಿಟ್ರು. ಈಗ 500 ಕೋಟಿ ಕೊಟ್ಟಿದ್ದೀವಿ, ನಾನು ದೊಡ್ಡ ಸಭೆ ಮಾಡ್ತೀವಿ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಸುದ್ದಿ ಆಗಿತ್ತು. ದೊಡ್ಡ ಸಭೆ ಮಾಡ್ತೀನಿ ರೈತರಿಗೆ, ಬಟ್ ಫಾರ್ ವಿಚ್ ಅವ್ರದ್ದೇನು ದೇರ್ ನೋ ಕಾಂಟ್ರಿಬ್ಯೂಷನ್ ಫ್ರಮ್ BJP ಆರ್ BJP ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ BJP, ಏನಿಲ್ಲ ಅದರಲ್ಲಿ. ಬಟ್ ಎನಿವೇ, ನಾನು ಈಗ 500 ಕೋಟಿ ಇಟ್ಟಿದ್ದಾರೆ. ಅದ್ರ ನನ್ನ ಪ್ರಕಾರ ಅದು ರೈತರ ಬಹಳ ಮಹತ್ವಾಕಾಂಕ್ಷೆ ಇರತಕ್ಕಂಥ ಯೋಜನೆ. ಕನಿಷ್ಠ 2 ಮುಗಿಸಬೇಕು ಅದನ್ನ. ಅದಕ್ಕೆ ಪ್ರಯಾರಿಟಿ ಮೇಲೆ ದುಡ್ಡು ಕೊಟ್ಟು ಮುಗಿಸ್ಕೊಡ್ಬೇಕು. ಈಗ ಕೊಟ್ಟಿರ್ತಕ್ಕಂಥ 500 ಕೋಟಿ ಏನೇನೋ ಸಾಲದು, ಅದು ಅಲೋಕೇಟ್ ಮಾಡಿದ್ರೆ ಐ ಡೋಂಟ್ ನೋ, ಇನ್ನೂ ಪ್ರಾಜೆಕ್ಟು ಈ ವರ್ಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಅಂದಾಜಿಲ್ಲ, ನಾನು ಇಂಜಿನಿಯರ್ ಅಲ್ಲ. ನಾನು ಕೇಳಬೇಕು, ಇಂಜಿನಿಯರ್ ಕೇಳ್ಬಿಟ್ಟು ಹೇಳಬೇಕು, ಸುಮ್ಮನೆ ಸುಳ್ಳು ಹೇಳ್ಬಾರ್ದಲ್ಲ. ನೀವು ಇಂಜಿನಿಯರಾ? ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ.